ಹಿರಿಯ ವೀಕ್ಷಕರು, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇದೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಳಿಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವನ್ನೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ನಗರಸಭೆ ವಾರ್ಡ್ ನಂಬರ್ 11ರಲ್ಲಿ ವಾಸವಾಗಿರುವಂತಹ ಬಿಜೆಪಿ ಪಕ್ಷದ ಮಹಾಶಕ್ತಿ ಕೇಂದ್ರ ನಗರ ಘಟಕ ಅಧ್ಯಕ್ಷರು ಹಾಗೂ ಬಿಜೆಪಿ ಸಾಮಾಜಿಕ ಜಾಲತಾಣ ಸಹ ಸಂಚಾಲಕರಾಗಿ ಮತ್ತು ಸುಮಾರು 2016ನೇ ಇಸ್ವಿದಿಂದನೇ ಸತತವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರುವಂತಹ ಸನ್ಮಾನ್ಯ ಶ್ರೀ ಕುಮಾರ್ ಬಿ ಎನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮ್ಮ ನಿಮ್ಮ ಮಾತುಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ತೇನೆ. ನನ್ನ ಎಲ್ಲ ವೀಕ್ಷಕರಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಮತ್ತು ನಮ್ಮ ಹಿರಿಯರಿಗೂ ನಮ್ಮ ಸಿರುಗುಪ್ಪ ಜನತೆಗೂ ನನ್ನ ಹೃತ್ಪರ್ಗ ಅಭಿನಂದನೆಗಳು. ನಮ್ಮ ಹೆಸರುವೊಂದಿಗೆ ನಮ್ಮ ವೀಕ್ಷಕರ ಮುಂದೆ ನಮ್ಮ ಹೆಸರುವೊಂದಿಗೆ ವೀಕ್ಷಕರ ಜೊತೆಯಲ್ಲಿ ನನ್ನ ಕಿರು ಪರಿಚಯ. ನನ್ನ ಹೆಸರು ಕುಮಾರ್ ಬಿ ಎನ್ ಅಂತೇಳಿ. ನಮ್ಮ ತಂದೆ ಹೆಸರು ಜೆ ನಾರಾಯಣ, ತಾಯಿ ಹೆಸರು ಲೇಟ್ ಜೆ ರಾಣಮ್ಮ, ನಮ್ಮ ಧರ್ಮಪತ್ನಿ ಹೆಸರು ಜೆ ನಾಗಮಣಿ. ನಾವು ಸಾಮಾಜಿಕ ಸೇವೆ ಮತ್ತು ರಾಜಕೀಯತರ ರಾಜಕೀಯ ಜೀವನದಲ್ಲಿ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಸುಮಾರು 2016ರಿಂದ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದೀನಿ. ಹೌದಾ? 2016ರಿಂದನೇ. ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಈ ಬಾರಿ 2019-20ರಲ್ಲಿ ನಡೆಯಲಿರುವ ನಗರಸಭೆ ನಡೆದಿರುವ ಗ್ರಾಮ ಇದು ನಿಮ್ಮ ಒಂದು ನಗರಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸಿದ್ರು ಅಂತ ವಿಚಾರ ಗೊತ್ತಾಯಿತು. ಯಾವ ವಾರ್ಡಿಂದ ಸ್ಪರ್ಧಿಸಿದ್ರಿ, ಏನಕ್ಕೆ ಇದು ಸೋಲು ಅನ್ನೋದನ್ನು ಒಂದು ಅನುಭವಿಸಿದ್ದೀರಾ? ನಾವು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕು 11ನೇ ವಾರ್ಡಿನಿಂದ ಸ್ಪರ್ಧೆ ಮಾಡಿದ್ದೀವಿ. ನಮಗೆ ಅನುಭವ ಕಡಿಮೆ. ಫಸ್ಟ್ ನಾವು ಏನಂದರೆ ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು. 2020ರಲ್ಲಿ ಎಲೆಕ್ಷನ್ ನಡೆದಿದೆ, ಫಸ್ಟ್ ಟೈಮ್ ಬಂದಿರೋದು. ಏನಂದರೆ ಅನುಭವ ಕಡಿಮೆ ಇದೆ, ಆದ ಕಾರಣಕ್ಕೆ ನಮಗೆ ಆದಷ್ಟು ಸೋಲು ಅನುಭವಿಸಿದ್ದೀವಿ ಸರ್. ಸರಿ, ತಾವು ಬಿಜೆಪಿ ಪಕ್ಷದಲ್ಲಿ ಇತ್ತೀಚೆಗೆ ದಿಢೀರಂತ ಒಂದು ಹೋಗಿದ್ದೀರಾ, ಎಷ್ಟು ವರ್ಷಗಳಿಂದ ತಾವು ಬಿಜೆಪಿ ಸೇವೆ ಸಲ್ಲಿಸುತ್ತಿದ್ದೀರಾ, ಈಗ ಏನು ಪದವಿಯಲ್ಲಿ ಇದ್ದೀರಾ ನೀವು? ನಾವು ಸರ್ ಬಿಜೆಪಿ ಪಕ್ಷದಲ್ಲಿ ಬಂದು ಇವತ್ತಿಗೆ 1 ವರ್ಷವಾಯಿತು. ಮತ್ತು ಮೊದಲು ಅದಕ್ಕಿಂತ 1 ವರ್ಷ ಮುಂಚೆನೇ ನಾವು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದೀವಿ. ಪಡಿಸ್ಕೊಂಡಿದ್ದೀವಿ. ಬಿಜೆಪಿ ಪಕ್ಷದಲ್ಲಿ ಏನೇನು ಹುದ್ದೆ ಇದೆ ಈಗ? ಒಂದು ಹುದ್ದೆ ಅಂದರೆ ಸಿರುಗುಪ್ಪ ನಗರ ಘಟಕದಲ್ಲಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ಸಾಮಾಜಿಕ ಜಾಲತಾಣದಲ್ಲಿ ಸಹ ಸಂಚಾಲಕರಾಗಿ ನಮಗೆ ಪೋಸ್ಟನ್ನು ಕೊಟ್ಟಿದ್ದಾರೆ. ಇದು ತಾವು ಹೇಳಿದಿರಿ 1 ವರ್ಷ ಆಯಿತು ನಾನು ಬಿಜೆಪಿಯಲ್ಲಿ ಸೇರ್ಪಡೆಯಾಗಿ ಸೇವೆ ಸೇರಿಸ್ತಾ ಇರೋದು. ಇದಕ್ಕಿಂತ ಮುಂಚೆ ಸುಮಾರು ವರ್ಷ 2015-16-17 ಇಸ್ವಿದಿಂದಲೇ ತಾವು ಸಮಾಜ ಸೇವೆಗಳಲ್ಲಿ ತೊಡಗೊಂಡಿದ್ದೀರಿ. ಯಾವ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ, ಏನೇನು ಸೇವೆಗಳನ್ನು ಕಲಿಸ್ಕೊಟ್ಟಿದ್ದೀರಾ ಸಾರ್ವಜನಿಕರಿಗೆ? ಸುಮಾರು ಇಲ್ಲಿ ನೋಡ್ರಿ ಸರ, ಉದಾಹರಣೆ ಶಾಲಾ ಮಕ್ಕಳಿಗೆ ಟೈ ಬೆಲ್ಟ್ ಕೊಡಿಸುವುದು, ಅದೇ ಸಮಾಜ ಸೇವೆಯಲ್ಲಿ ಸ್ವಲ್ಪ ಬಡವರಿಗೆ ಬಟ್ಟೆಯನ್ನು ಕೊಡುವುದು, ಆ ಥರ ಮಾಡ್ಕೊಳ್ತಾ ಬಂದಿದ್ದೇನೆ ಸರ್. ಆ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಸರಿ, ಕೊರೋನಾ ಸಂಕಷ್ಟದಲ್ಲಿ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ತಾವು ಒಂದು ಪ್ಯಾಕೇಜ್ಗಳನ್ನು ನಿಮ್ಮ ಶಾಸಕರ ವತಿಯಿಂದನೋ ಅಥವಾ ಸಾರ್ವಜನಿಕರನ್ನ ವತಿಯಿಂದನೇ ತಾವು ಕಲೆಕ್ಟ್ ಮಾಡಿಬಿಟ್ಟು ಮನೆ ಮನೆಗೂ ವಿತರಣೆ ಮಾಡ್ತಾ ಬಂದಿದ್ರು ಅಂತ ಒಂದು ಮಾಹಿತಿ ಬಂದಿತ್ತು.
ಅದು ಏನೇನಿತ್ತು ಪ್ಯಾಕೇಜಸ್ ಅಲ್ಲಿ ಎಷ್ಟು ಮಟ್ಟಕ್ಕೆ ತಗೊಂಡು ತಲುಪಿಸಿದ್ದೀರಾ ಯಾಕೆ ನಿಮ್ಮ ತಲೆ ಒಳಗೆ ಹೆಂಗೆ ಬಂತು ಅದು ಎಲ್ಲ ವಿತರಣೆ ಮಾಡಬೇಕಂತ ಅದು ಯಾರ್ದು ಪ್ಯಾಕೇಜಸ್ಗಳನ್ನು ತಯಾರು ಮಾಡಿದ್ದು ತಾವು ನೋಡಿ ಸರ್ ಸನ್ಮಾನ್ಯ ಶ್ರೀ ನಮ್ಮ ಗುರುಗಳು ಅಂತ ಹೇಳ್ಬೇಕು ಅವರಿಗೆ ಕೆಲ ಕೆಲಸದಲ್ಲಿ ಭಾರಿ ನಿಷ್ಠೆಯಿಂದ ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರು ಎಂ ಎಸ್ ಸೋಮಲಿಂಗಪ್ಪ ಸರ್ ಅವರು ಶಾಸಕರು ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಮ್ಮಿಕೊಂಡಿದ್ದೇವೆ ಪ್ಯಾಕೇಜ್ನಲ್ಲಿ ಏನಾದರೂ ತರಕಾರಿಗಳು ಮಸಾಲಾ ಐಟಮ್ಗಳು ಮತ್ತೆ ಎಲ್ಲ ಚೆನ್ನಾಗಿ ಎಲ್ಲ ಒಂದು 15 ಐಟಮ್ಸ್ಗಳು ಕೊಟ್ಟಿದ್ದೀವಿ ಸರ್ ಕೊರೋನಾ ಟೈಮ್ದಲ್ಲಿ ಆ ಕೊರೋನಾ ಹೇಗೆ ಬಂತು ಅದು ಹೇಗೆ ಬರುತ್ತದೆ ಅಂತ ಜನರಲ್ಲಿ ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಆ ರೋಗ ಕಠಿಣವಾಗಿತ್ತು ಕೋವಿಡ್-19 ಅಂತೇಳಿ ಮುಗಿದಿಲ್ಲ ಅದು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಇನ್ನೂ ಕೂಡ ಸುಮಾರು ಕಡೆ ನಡೀತಾನೆ ಇದ್ದಾವೆ ಆ ಥರ ಹಿಂಸೆಗಳು ತೊಂದರೆಗಳನ್ನು ಅಂಥ ಸಂದರ್ಭದಲ್ಲಿ ತಮ್ಮದು ಒಂದು ಜವಾಬ್ದಾರಿ ಆಗಿರುತ್ತೆ ವಾರ್ಡಿನ ಸಮಸ್ತ ನಾಗರಿಕರಿಗೆ ಆಗಿರಲಿ ಇಡೀ ಸಿರುಗುಪ್ಪ ನಗರದಲ್ಲಿ ಇರ್ತಕ್ಕಂಥ ಜನರಿಗೂ ಒಂದು ಜಾಗೃತಿ ಮೂಡಿಸೋದಂತಹ ಸ್ವಚ್ಛತೆ ಕಾಪಾಡಿಸ್ಕೊಳ್ಳೋದಂತಹ ಮತ್ತು ಶೀಲ್ ಡೌನ್ ಲಾಕ್ಡೌನ್ ಅಂದರೆ ಏನು ಅರ್ಥ ಇದು ಅಂತ ಹೇಳ್ಬಿಟ್ಟು ಹೇಳೋದಂಥ ಜವಾಬ್ದಾರಿ ಇತ್ತು ಇದಕ್ಕೆ ತಾವು ಯಾವ ರೀತಿಯಿಂದ ಒಂದು ಸ್ಪಂದಿಸಿದ್ದೀರಾ ಯಾವ ರೀತಿಯಿಂದ ಜನರಿಗೆ ಸಲಹೆಗಳನ್ನು ಕೊಡ್ತಾ ಇದ್ದೀರಿ ನೋಡಿ ಸರ್ ಲಾಕ್ಡೌನ್ದಲ್ಲಿ ಯಾರೂ ಹೊರಗೆ ಬರ್ತಾ ಇದ್ದಿಲ್ಲ ಅಂಥ ಟೈಮಲ್ಲಿ ಹೊರಗೆ ಬಂದರೆ ಕೋವಿಡ್-19 ಹೇಗೆ ಬರುತ್ತೋ ಯಾರಿಂದ ಬರುತ್ತೋ ಹರಡುತ್ತೋ ಗೊತ್ತಿಲ್ಲ ಅದಕ್ಕಾಗಿ ಸಾರ್ವಜನಿಕರಲ್ಲಿ ನಮ್ಮ ವಾರ್ಡ್ನಲ್ಲಿ ಕೈ ಮುಗಿದು ಕೇಳಿದ್ದೇವೆ ನಾವು ಹೊರಗೆ ಬರಬೇಡಿ ಹೊರಗೆ ಬರಬೇಡಿ ಅಂತೇಳಿ ಅವರು ಹೊರಗೆ ಬರಲಾರ್ದಂಗೆ ನಮ್ಮ ಮಾತು ಕೇಳಿ ಮತ್ತು ಸ್ಯಾನಿಟೈಸರ್ ಆಗಲಿ ಮಾಸ್ಕ್ ಆಗಲಿ ಅವರೆಲ್ಲ ಬಳಸಿ ಒಳ್ಳೆ ನಮ್ಮ ಹೆಸರು ಕೇಳಿಕೊಂಡು ಚೆನ್ನಾಗಿ ಹೊರ ಬರಲಾರ್ದಂಗೆ ಚೆನ್ನಾಗಿದ್ದಾರೆ ಅಂಥ ಟೈಮಲ್ಲಿ ಸೀಲ್ಡೌನ್ ಟೈಮ್ನಲ್ಲಿ ನಾವು ಏನಂದರೆ ಸೀಲ್ಡೌನ್ ಅವ್ರು ಹೊರಗೆ ಬರೋದಕ್ಕೆ ಆಗ್ತಿರಲಿಲ್ಲ ಹೌದು ಸತ್ಯ ಅಂಥ ಟೈಮಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಅವರು ಬಂದರು ಒಂದು ವೇಳೆ ಅವ್ರು ಹೊರಗೆ ಬಂದರು ಜನಕ್ಕೆ ಭಯ ಏನಾಗುತ್ತೆ ಏನೆಲ್ಲ ಅಂಥ ಟೈಮ್ನಲ್ಲಿ ನಾವು ನೀರಿನ ವ್ಯವಸ್ಥೆ ಆಗಿದೆ ನೀರಿನ ವ್ಯವಸ್ಥೆ ಫಿಲ್ಟರ್ ನೀರು ಅಲ್ಲಿ ಟ್ಯಾಂಕಿ ಫಿಲ್ಟರ್ ನೀರು ಟ್ಯಾಂಕಿ ತರಿಸೋದು ಅಲ್ಲಿ ಸೀಲ್ಡೌನ್ ಇರೋ ಜಾಗಲ್ಲಿ ಹಾಕ್ಸೋದು ಅಂಥ ಟೈಮಲ್ಲಿ 28 ದಿನ ಸೀಲ್ಡೌನ್ ಆಗುತ್ತೆ ಸರ್ಕಾರದಿಂದ ಆದೇಶ ಬಂದಿರೋದು 28 ದಿನ ಸೀಲ್ಡೌನ್ ಮಾಡಲೇಬೇಕಂತ ಬಂದಿತ್ತು ಸರ್ ಹಾಗಾಗಿ 28 ದಿನಗಳ ಕಾಲ ನೀರಿನ ವ್ಯವಸ್ಥೆ ಮಾಡಲಾಯಿತು ಮತ್ತೆ ಬ್ರೆಡ್ಡು ಹಣ್ಣು ಕೊಟ್ಟಿದ್ದೇವೆ ಸರ್ ಸೀಲ್ಡೌನ್ ಟೈಮ್ನಲ್ಲಿ ಮತ್ತೆ 4-5 ಒಂದು ಅಲ್ಲಿ ಜನಕ್ಕೆ ಸೊಸೈಟಿ ಅಕ್ಕಿ ಥರ ಕೂಡ ಆಗ್ತಿರಲಿಲ್ಲ ಮತ್ತೆ ನಾವು ಮತ್ತೆ ಇವರು ನಮ್ಮ ಆಹಾರ ಇದಕ್ಕಿದ್ದಾರೆ ಸೊಸೈಟಿ ಕೊಡ್ಲಿ ಮಲ್ಲಿಕಾರ್ಜುನ ಅಂತೇಳಿ ಅವ್ರ ಹತ್ರ ಹೋಗಿ ಇದು ಮಾಡಿ ಮತ್ತೆ OTP ನಂಬರ್ ಹಾಕ್ಕೊಂಡು ಅವ್ರಿಗೆ ಅಲ್ಲಿ ಮತ್ತೆ ನಾವು ಹೋಗಿ ಅಕ್ಕಿ ಹಾಕ್ಸ್ಕೊಂಡು ಅಕ್ಕಿ ಮತ್ತೆ ಮೂಟೆ ತಂದು ಇವ್ರ ಮನೆಗೆ ನಾವು ಸೇರಿಸಿದ್ದೀವಿ ಸರ್ ಸೀಲ್ಡೌನ್ದಲ್ಲಿ ಅಷ್ಟು ಸೇವೆ ಮಾಡಿದ್ದೀವಿ ಅದರಿಂದ ಸೇವೆ ಸಲ್ಲಿಸ್ತಾ ಬಂದ್ರಿ ಸರಿ ಒಮ್ಮೆ ಸೋಲು ಅನ್ನೋದನ್ನು ಅನುಭವಿಸಿದ್ದೀರಾ ತಾವೇ ಹೇಳಿದಿರಿ ನಿಮ್ಮ ನಗರ ವಾರ್ಡ್ ನಂಬರ್ 11ರಲ್ಲಿ ತಾವು ಸ್ಪರ್ಧಿಸಿದಿರಿ ಆಕಸ್ಮಿಕವಾಗಿ ಏನಾದರೂ ಗೆದ್ದಿದ್ದಿದ್ದರೆ ಅಥವಾ ಮುಂದಿನ ಜೀವನದಲ್ಲಿ ತಾವು ಮತ್ತೊಮ್ಮೆ ಏನಾದರೂ ಜನ ನಿಮಗೆ ಆಶೀರ್ವಾದಿಸಿ ಗೆಲ್ಲಿಸ್ಬಿಟ್ರೆ ವಾರ್ಡಿನ ಪರಿಸ್ಥಿತಿ ವಿಚಾರತ್ವಾಗಿ ತಾವು ಏನು ಅಭಿವೃದ್ಧಿಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಏನು ಮಾಡಬೇಕಂತ ಇದ್ರಿ ಗೆದ್ದಿದ್ರೆ ನಮಗೊಂದು ಗುರಿ ಇತ್ತು ಸರ್ ಒಟ್ಟು ಒಳ್ಳೆ ನಮ್ಮ 11ನೇ ವಾರ್ಡ್ ಒಂದು ವಾರ್ಡ್ ಚೇಂಜ್ ಮಾಡ್ಬೇಕಂತೇಳಿ ನೀರಿನ ವ್ಯವಸ್ಥೆ ಆಗಲಿ ಎಮ್ಎಲ್ಗಳ ನಮ್ಮ ಶಾಸಕರು MSM ಸೋಮಲಿಂಗಪ್ಪ ಕಡೆ ಅಂತ ಇಳಿಸ್ಕೊಂಡು ಇಲ್ಲಿ ಕೆಲಸ ಕಾರ್ಯಗಳಾಗಲಿ ಒಂದು ಡ್ರೈನೇಜ್ ಆಗಲಿ ರೋಡ್ ಆಗಲಿ ಪ್ರತಿಯೊಂದು ಎಲ್ಲ ಕಾರ್ಯಗಳನ್ನು ನಾವು ಸೋಮಲಿಂಗಪ್ಪ ಸರ್ ಕಡೆಯಿಂದ ಕೇಳ್ಕೊಂಡು ಮಾಡಿಸ್ತಿದ್ದೀವಿ ಸರ್ ಮಾಡಿಸ್ಬೇಕಂತ ಇದ್ದೀವಿ ಸರ್ ಸರಿ ಮುಂದಿನ ಜೀವನದಲ್ಲಿ ಏನಾದರೂ ಆ ಥರ ಒಂದು ಅವಶ್ಯ ನಿಮಗೆ ಒಂದು ಅವಕಾಶ ಸಿಕ್ಬಿಟ್ರೆ ಇಲ್ಲಿನ ವಾರ್ಡಿನ ಜನರಿಗಾಗಿ ಅವ್ರ ಮಕ್ಕಳು ಭವಿಷ್ಯವನ್ನು ಜಾಸ್ತಿ ಆದ್ಯತೆ ಕೊಡಬೇಕಾಗಿರೋ ಜವಾಬ್ದಾರಿ ಅಂದರೆ ಒಂದು ಶಾಲೆಯ ವ್ಯವಸ್ಥಿತವಾಗಿ ಆಗಿರಲಿ ಶಾಲೆಯಲ್ಲಿ ಅಲ್ಲಿ ಪೋಷಕರಾಗಿರಲಿ ಮತ್ತು ಅಲ್ಲಿ ಮಕ್ಕಳಿಗಾಗಿರಲಿ ವ್ಯವಸ್ಥಿತವಾಗಿ ಏನು ಮಾಡ್ತಿದ್ರಿ ಅಲ್ಲಿ ಉತ್ತಮವಾದ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ನಮ್ಮ ವಾರ್ಡ್ನಲ್ಲಿ ಸರ್ಕಾರಿ ಶಾಲೆ ಇಲ್ಲ ಹಾಗಾಗಿ ಇನ್ನೊಂದು ವಾರ್ಡ್ ರಾಜೇಂದ್ರ ನಗರ ಇದಂತಿದೆ ಅಲ್ಲಿ ಸರ್ಕಾರಿ ಸ್ಕೂಲ್ ಇದೆ ನಮ್ಮ ವಾರ್ಡ್ನಿಂದ ಹುಡುಗರು ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಬಟ್ ನಮ್ಮ ವಾರ್ಡ್ನಲ್ಲಿ ಖಾಸಗಿ ಸ್ಕೂಲ್ ಇದೆ ನನಗೆ ಮಕ್ಕಳು ಶಾಲೆ ಮಕ್ಕಳು ಅಂದರೆ ಭಾರಿ ಪ್ರೀತಿ ಅವರಲ್ಲಿ ಯಾವುದೋ ನಾನು ಯಾವುದೋ ಮುಂದೆ ಗೆದ್ದರೂ ಕೂಡ ನಾವು ಒಳ್ಳೆಯ ಕೆಲಸವನ್ನು ಮಕ್ಕಳ ಮೇಲೆ ನಾವು ಬಟ್ಟೆ ಆಗಲಿ ಅವರು ಸ್ಕೂಲ್ ಫೀಸ್ ಆಗಲಿ ಮತ್ತು ಯಾವುದೋ ಒಂದು ಒಳ್ಳೆಯ ಕೆಲಸಗಳನ್ನಾಗಲಿ ನಾನು ಗೆದ್ದಿದ್ದರೆ ಮಾಡಿಸ್ಕೊಡ್ತಿದ್ದೆ
ತುಂಬಾ ಸಂತೋಷ ಆಯ್ತು ವೀರ. ಸರಿ, ಮುಖ್ಯವಾದ ನಾನು ಒಂದು ವಿಚಾರ ಕೇಳಿ ನನ್ನ ಮಾತನ್ನೇ ಮುಗಿಸ್ತಾ ಇದ್ದೀನಿ. ತಾವು ಸುಮಾರು ಪಕ್ಷದವರು ಕರೆದ್ರು ಕೂಡ ಹೋಗ್ಲಿಲ್ದಂಗೆ ಬಿ ಜೆ ಪಿ ಪಕ್ಷನೇ ಆಯ್ಕೆ ಮಾಡಿರೋದಂತ ವಿಚಾರ ಸಾರ್ವಜನಿಕರ ಕಡೆಯಿಂದ ನಮಗೆ ಗೊತ್ತಾಗಿರೋ ಪ್ರಕಾರ ತಮಗೆ ಬೇರೆ ಬೇರೆ ಪಕ್ಷ ಹೆಸರು ತಗೊಳ್ಳೋದಕ್ಕಿಂತನೂ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ನಿಮಗೆ ಆ ಒಂದು ಇದು ಕೊಟ್ಟರು, ಬರ್ರಿ ಸೇರ್ಕೊಳ್ಳಿ ಅಂತ ಹೇಳಿಬಿಡಿ. ಎಲ್ಲ ಬಿಟ್ಟು ಬಿ ಜೆ ಪಿ ಪಕ್ಷನೇ ಏನು ಆಯ್ಕೆ ಮಾಡಿರೋದು, ಅದು ಏನಿದೆ ವಿಶೇಷತೆ ಅದರಲ್ಲಿ? ತುಂಬ ಸಂತೋಷದ ವಿಷಯ ನಮಗೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಂದರೆ, ಸನ್ಮಾನ್ಯ ಶ್ರೀ ಶಿವಲಿಂಗಪ್ಪ ಸರ್ ಅವರು ಈ ಬಿ ಜೆ ಪಿ ಪಕ್ಷದಲ್ಲಿ ಸೇರಿಕೊಳ್ಳುವುದೇನೆಂದರೆ, ಸನ್ಮಾನ್ಯ ಶ್ರೀ ಶಿವಲಿಂಗಪ್ಪ ಸರ್ ಅವರು ನಮಗೆ ಒಳ್ಳೆ ಸ್ಪಂದನೆ ಕೊಡ್ತಾರೆ. ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದು, ಶಿವಲಿಂಗಪ್ಪ ಸರ್ ಅವ್ರದ್ದು, ನಮ್ಮ ಶಾಸಕರದು. ಪ್ರತಿಯೊಂದು ಹಾಸ್ಟೆಲ್ ಆಗಲಿ, ಸ್ಕೂಲ್ ಆಗಲಿ, ಯಾವುದಕ್ಕಾಗಲಿ ಫಸ್ಟ್ ಸ್ಕೂಲು ಹಾಸ್ಟೆಲ್ಗೆ ಆದ್ಯತೆ ಕೊಡ್ತಾರೆ ಅವರು, ನಮ್ಮ ಶಾಸಕರು. ಹಾಗಾಗಿ ಅವರು ಕಾರ್ಯಗಳನ್ನು, ಅವರ ಕೆಲಸಗಳನ್ನು ನೋಡಿ ನಾವು ಬಿ ಜೆ ಪಿಯಲ್ಲಿ ಸೇರಿಕೊಂಡಿದ್ದ. ಓಹೋ ಹೋ ಹೋ, ಸರಿ, ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳನ್ನು ನಾವು ಕೇಳೋಣ ಅಂದರೆ ಸಮಯ ಬಹಳ ಕಡಿಮೆ ಇತ್ತು. ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ, ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com @ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದ. ವೀಕ್ಷಕರೇ, ತಾವು ವೀಕ್ಷಿಸುತ್ತಿದ್ದೀರಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರುಗುಪ್ಪ ನಗರದ ವಾರ್ಡ್ ನಂಬರ್ 11 ವಾಸವಾಗಿರುವಂತಹ ಬಿ ಜೆ ಪಿ ಪಕ್ಷದ ಮಹಾಶಕ್ತಿ ಕೇಂದ್ರ ನಗರ ಘಟಕ ಅಧ್ಯಕ್ಷರು ಮತ್ತು ಬಿ ಜೆ ಪಿ ಪಕ್ಷದ ಜಾಲತಾಣ ಸಹ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಬಂದಿರುವಂತಹ ಮತ್ತು ಸತತವಾಗಿ ಸಾರ್ವಜನಿಕರಲ್ಲಿ 2016 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡ್ಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಕುಮಾರ್ ಬಿ ಎನ್ ಅವರ ಮಾತುಗಳನ್ನು ತಾವು ಕೇಳಿದ್ವಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಇಂದೇ ಲಾಗನ್ ಮಾಡಿ www.politicians.com. ಜೈ ಹಿಂದ್, ಜೈ ಕರ್ನಾಟಕ.